ನಿನ್ನೆ ನಡೆದಂತ ಮ್ಯಾಚ್ ಅಲ್ಲಿ ಆರ್ ಸಿ ಬಿ 10 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ. ನಿನ್ನೆ ಆರ್ ಸಿ ಬಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಅವ್ರನ್ನ ಇಂಡೋರ್ನ ಹೋಲ್ಕರ್ ಸ್ಟೇಡಿಯಂನಲ್ಲಿ ಎದುರಾದ್ರು. ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದಂತ ಆರ್ ಸಿ ಬಿ ಕೊನೆಗೆ 10 ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ. ಇನ್ನು ನಿನ್ನೆ ಮ್ಯಾಚನ್ನು ಗೆಲ್ಲೋದಕ್ಕೆ ಆರ್ ಸಿ ಬಿಗೆ ಪ್ರಮುಖ ಮೂರು ಕಾರಣಗಳಿತ್ತು. ಮೊದಲನೇದಾಗಿ ಆರ್ ಸಿ ಬಿಯ ಫೀಲ್ಡಿಂಗ್. ಆರ್ ಸಿ ಬಿಯ ಫೀಲ್ಡಿಂಗ್ ನಿನ್ನೆ ತುಂಬಾ ಚೆನ್ನಾಗಿತ್ತು. ವಿಶೇಷ ಅಂದರೆ ನಿನ್ನೆ ಮ್ಯಾಚಲ್ಲಿ ಆರ್ ಸಿ ಬಿ ಅವರು 3 ರನ್ಔಟ್ಗಳನ್ನ ಮಾಡಿದ್ದಾರೆ, ಹಾಗೂ ಆರ್ ಸಿ ಬಿ ಯಾವುದೇ ಒಂದು ಕ್ಯಾಚನ್ನು ಕೂಡ ಬಿಟ್ಟಿಲ್ಲ. ಹೀಗಾಗಿ ಆರ್ ಸಿ ಬಿಯ ಫೀಲ್ಡಿಂಗ್ ನಿನ್ನೆ ಮ್ಯಾಚ್ ಗೆಲ್ಲೋದ್ರಲ್ಲಿ ಒಂದು ಪ್ರಮುಖ ಕಾರಣ ಆಗುತ್ತೆ. ಇನ್ನು ಎರಡನೇ ಕಾರಣ ವಿರಾಟ್ ಕೊಹ್ಲಿ ಅವರ ಜವಾಬ್ದಾರಿಯುತ ಬ್ಯಾಟಿಂಗ್. ವಿರಾಟ್ ಕೊಹ್ಲಿ ಅವರು ನಿನ್ನೆ ಮ್ಯಾಚಲ್ಲಿ ಬೇರೆ ಫಾರಿನ್ ಪ್ಲೇಯರ್ಸ್ಗೆ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ. ಈ ಮ್ಯಾಚನ್ನು ಕೂಡ ಸೋಲ್ಬಾರ್ದು ಅಂತ ಆರ್ ಸಿ ಬಿ ಪರವಾಗಿ ಅವರೇ ಓಪನಿಂಗ್ ಮಾಡೋದಕ್ಕೆ ಬರ್ತಾರೆ. ಇನ್ನು ಮೊದಲ ಬಾಲ್ನಿಂದನೂ ಜವಾಬ್ದಾರಿಯಿಂದ ಆಟ ಆಡ್ತಾರೆ. ವಿರಾಟ್ ಕೊಹ್ಲಿ ಅವರು 28 ಬಾಲಲ್ಲಿ 48 ರನ್ಗಳನ್ನ ಗಳಿಸಿ ನಾಟ್ ಔಟ್ ಆಗಿ ಉಳಿತಾರೆ. ಅವ್ರ ಇನ್ನಿಂಗ್ಸಲ್ಲಿ 6 ಬೌಂಡ್ರಿ ಇದ್ರೆ 2 ಸಿಕ್ಸರ್ ಕೂಡ ಇರುತ್ತೆ. ಇನ್ನು ಕೊನೆ ಕಾರಣ ಉಮೇಶ್ ಯಾದವ್. ಉಮೇಶ್ ಯಾದವ್ ಅವರು ನಿನ್ನೆ 3 ವಿಕೆಟ್ಗಳನ್ನ ಪಡಿತಾರೆ. ಆದರೆ ವಿಶೇಷ ಅಂದರೆ ಪಂಜಾಬ್ನಲ್ಲಿ ಅತ್ಯುತ್ತಮ ಫಾರ್ಮ್ನಲ್ಲಿದ್ದಂಥ ಕ್ರಿಸ್ ಗೇಲ್ ಹಾಗೂ ಕೆ ಎಲ್ ರಾಹುಲ್ ಅವರ 2 ವಿಕೆಟನ್ನು ಉಮೇಶ್ ಯಾದವ್ ಅವರೇ ಪಡಿತಾರೆ. ಇವರು ಹಾಕಿದಂಥ 4 ಓವರಲ್ಲಿ ಕೇವಲ 23 ರನ್ನನ್ನು ಕೊಟ್ಟು 3 ವಿಕೆಟನ್ನು ತೆಗೆದಿದ್ದಾರೆ.